ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಾವು ಕೊಪ್ಪಳ ಜಿಲ್ಲೆಯ ಕರಟಗಿ ತಾಲೂಕಿನ ಎರಡೋಣ ಗ್ರಾಮಕ್ಕೆ ಬಂದಿದ್ದೇವೆ. ಇವತ್ತು ಕೂಡ ನಮ್ಮ ರೈತರಾಗಿರುವಂಥ ಸಿದ್ದನಗೌಡ ಅವರು ನಮಗೆ ಇನ್ನೊಬ್ಬ ರೈತರಾಗಿರುವಂಥ ಶ್ರೀ ಶರಣಪ್ಪ ಕಟಾಂಬ್ಲಿ ಅವ್ರನ್ನ ಭೇಟಿ ಮಾಡಿದ್ರು. ಇವರು ಒಂದು ಎಕರೆಯಲ್ಲಿ ಸುಗಂಧರಾಜ ಹೂ ಬೆಳೀತಾ ಇದ್ದಾರೆ, ಅದ್ರ ಜೊತೆಗೆ ಕಾಕಡ ಮಲ್ಲಿಗೆ ಕೂಡ ಬೆಳೀತಾ ಇದ್ದಾರೆ ಅಂತ ಅವರು ನಮಗೆ ಹೇಳ್ತಾ ಇದ್ರು. ನಾವು ಇಲ್ಲಿ ಬಂದು ನೋಡಿದಾಗ ಕಾಕಡ ಮಲ್ಲಿಗೆಯನ್ನು ಇವರು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದರು, ಸುಗಂಧರಾಜ ಬೆಳೆಯನ್ನು ಎಕರೆಗಟ್ಟಲೆ ಹಾಕಿದರು. ಹಾಗಾಗಿ ಎರಡರ ಬಗ್ಗೆನೂ ಮಾತಾಡ್ಸೋಣ. ಸದ್ಯಕ್ಕೆ ಈ ಕಂತಿನಲ್ಲಿ ಬರೀ ಕಾಕಡ ಮಲ್ಲಿಗೆ ಬಗ್ಗೆ ಮಾತಾಡ್ಸೋಣ. ಈ ಬೆಳೆ ಹೋಲಿಕೆ ಭತ್ತದ ಬೆಳೆಗೆ ಹೋಲಿಕೆ ಮಾಡಿದ್ರೆ ಈ ಹೂವಿನ ಬೆಳೆ ಹೇಗೆ ಉತ್ತಮ, ಮತ್ತು ಇವರು ಈ ಕಾಕಡ ಮಲ್ಲಿಗೆ ಏನಕ್ಕೆ ಬಂದರು, ಈ ಬೆಳೆದ ವಿಶೇಷತೆ ಏನಿದೆ, ಯಾವ ತಳಿಯನ್ನು ಇವರು ಆಯ್ಕೆ ಮಾಡ್ಕೊಂಡಿದ್ದಾರೆ, ಇದರದ್ದು ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ, ಇವರು ಏನಕ್ಕೆ ಈ ಸ್ವಲ್ಪ ಪ್ರಮಾಣದಲ್ಲೇ ಇವರು ಏನಕ್ಕೆ ಮಾಡಿದ್ದಾರೆ, ಒಟ್ಟಾರೆಯಾಗಿ ಇದರಲ್ಲಿ ಆರ್ಥಿಕತೆ ಏನು ಅನ್ನೋದರ ಕುರಿತು ಅವರನ್ನ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸರ್ ನಮ್ಮ ಫಾರಂ ಟಿ ವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಾವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿದ್ದೀವಿ ಸರ್. ಅಲ್ಲಿರುವಂಥ ವಿಜ್ಞಾನಿಗಳು ಸಿದ್ದನಗೌಡ ಸರ್ ನಂಬರ್ ಕೊಟ್ಟರು ಸರ್ ನಮಗೆ. ಸರಿ, ನಾವು ಅವ್ರದ್ದು ಸಂದರ್ಶನ ಮಾಡ್ತಾ ಇದ್ದೀವಿ ಸರ್. ಅವರು ಒಂದು ಅದ್ಭುತವಾಗಿ ಒಂದು ಸಂಸ್ಕರಣಾ ಘಟಕವನ್ನು ಮಾಡಿದರು. ಹಾಗೆ ಅವ್ರು ಹೇಳ್ತಾ ಇದ್ರು, ಇಲ್ಲ ನೀವು ನಮ್ಮೂರಿಗೆ ಬಂದಿದ್ದೀರಾ, ಇಲ್ಲಿ ಬರೀ ನಿಮಗೆ ಭತ್ತ ಕಾಣುತ್ತಲ್ಲ ಮೇಲ್ಗಡೆ ಅಂತ ಹೇಳಿದ್ರು. ಹೌದು ಸರ್, ಭತ್ತನೇ ಕಾಣ್ತದೆ. ಇಲ್ಲ, ನೀವು ತಿಳ್ಕೊಂಡಂಗಿಲ್ಲ, ಅದು ಭತ್ತ ಬಿಟ್ಟು ಬೇರೆ ಬೆಳೆಗಳು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ, ಅದನ್ನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳಿದ್ರು ಸರ್. ಅದೇ ರೀತಿ ಅವರು ಸಿದ್ದನಗೌಡ ಸರ್ ಅವ್ರು ಹೇಳ್ತಾ ಇದ್ರು, ಇಲ್ಲ ಇದ್ರ ಜೊತೆ ನಮ್ಮ ಹೂವಿನ ಬೆಳೆಗಾರರು ಇದ್ದಾರೆ, ನೀವು ಈ ಭಾಗದಲ್ಲಿ ನೀವು ಭತ್ತದ ಮಧ್ಯೆ ನಿಮಗೆ ಹೂ ಕಾಣತ್ತೆ ನೋಡಿ, ಬೇಕಾದ್ರೆ ಮಾಡಿ ಅದನ್ನು ಅಂತ ಹೇಳಿದ್ರು ಸರ್. ಸರಿ, ಹಾಗಾಗಿ ಇವತ್ತಿನ ಕಂತಿನಲ್ಲಿ ನಿಮ್ಮನ್ನ ಸಂದರ್ಶನ ಮಾಡಿ ನೀವು ಯಾಕೆ ಈ ಹೂವಿನ ಬೆಳೆಯನ್ನ ಮಾಡ್ತಿದ್ದೀರಾ, ಹೇಗೆ ಮಾಡ್ತಾ ಇದ್ದೀರಾ, ಒಟ್ಟಾರೆಯಾಗಿ ಇದ್ರ ಆರ್ಥಿಕತೆ ಏನು ಅನ್ನೋದು ಕುರಿತು ಒಂದು ಮಾಹಿತಿಯನ್ನು ಇವತ್ತಿನ ಕಂತಿನಲ್ಲಿ ನಮ್ಮ ರೈತರಿಗೆ ಕೊಡೋಣ ಸರ್. ಓಕೆ ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ಹೇಳ್ತೀರಾ ಸರ್? ಸರ್, ನೀವು ಮೂಲತಃ ಕೃಷಿಕರ, ಹೇಗೆ ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀರಾ? ನಾವು ಹುಟ್ಟುತ್ತಿಂದನೇ ಕೃಷಿಯಿಂದ ಬಂದವರು ಸರ್. ನಾವು ನಮ್ಮ ತಂದೆರು ನಮ್ಮ ತಾತಂದಿರು ಕೃಷಿನ ಒಪ್ಪಿಕೊಂಡು ಬಂದಿದ್ದರು ಅವರು, ನಾವು ಅದೇ ಕೃಷಿನ ಮುಂದುವರಿಸ್ತಾ ಇದ್ದೀವಿ ರೀ. ಸರ್, ಈಗ ಮೊದಲು ಯಾವ್ಯಾವ ಬೆಳೆಗಳನ್ನೆಲ್ಲ ಮಾಡ್ತಾ ಇದ್ರು ಸರ್? ಮೊದಲು ಭತ್ತ ಇತ್ತಾ ಇಲ್ಲಿ? ಮೊದಲು ಭತ್ತಕ್ಕಿಂತ ಮುಂಚಿತವಾಗಿ ಶೇಂಗಾ ಇತ್ತು ರೀ. ಶೇಂಗಾ ಬಿಟ್ಟ ಮೇಲೆ ಈಗ ಭತ್ತ ಬಂದೀವಿ ರೀ. ಓಕೆ, ಭತ್ತದಿಂದನ ಎಲ್ಲ ಭತ್ತನ ಜಾಸ್ತಿ ಐತ್ರಿ ನಮ್ಮದು ಟಿ ಬಿ ಡ್ಯಾಮಿಂದ. ಈಗ ನಾವೇನೋ ಸ್ವಲ್ಪ ಹೂವಿನ ಕೃಷಿ ಮಾಡೋಣಂತ ಆಸಕ್ತಿ ಜಾಸ್ತಿ ಆಯ್ತ್ರಿ, ಹೂವಿನ ಕೃಷಿ ಮಾಡ್ತಾ ಇದ್ದೀವಿ ರೀ. ಓಕೆ, ಈಗ ಹಳೆ ಕಾಲದಲ್ಲೆಲ್ಲ ಅಪ್ಪಾಜಿ ಅವ್ರ ಕಾಲದಲ್ಲೆಲ್ಲ ಈ ಜಾಸ್ತಿ ಶೇಂಗಾ ಬೆಳೆನ ಬೆಳೀತಾ ಇದ್ರು. ಶೇಂಗಾ ಬೆಳೆನ ಬೆಳೀತಿದ್ರು. ಅವಾಗ ನೀರಿಂದು ಕ್ಯಾನಲ್ ವ್ಯವಸ್ಥೆ ಇತ್ತು? ಕ್ಯಾನಲ್ ವ್ಯವಸ್ಥೆ ಇತ್ತು ಇತ್ತು. ಹಾಗಾಗಿ ಅವಾಗ ಒಂದ್ ಸೀಸನಿಗೆ ಶೇಂಗಾ ತೆಗೆದ್ರೆ ಇನ್ನೊಂದು ಸೀಸನಿಗೆ ಕುಷ್ಕಿ ಬೆಳೆಗೆ ಹೋಗ್ತಿದ್ರು. ಕುಷ್ಕಿ ಬೆಳೆಗೆ ಹೋಗ್ತಿದ್ರು, ಸೂರ್ಯಪಾನು ಮೆಕ್ಕೆಜೋಳ ಹೋಗ್ತಿದ್ರು. ಅವಾಗೆಲ್ಲ ಹೈನುಗಾರಿಕೆ ದನ ಸಾಕಾಣಿಕೆ ಎಲ್ಲ ಇತ್ತ ಸರ್? ಮಾಮೂಲಾಗಿತ್ತು. ಅವಾಗಿನ ಮೂಮೆಂಟ್ನಲ್ಲಿ ಡೈರಿಗಳು ಇದ್ದಿಲ್ಲರಿ, ಇತ್ತೀಚೆಗೆಲ್ಲ ಡೈರಿ ಆಗಿದ್ದವ್ರಿ. ಹಾಗಾಗಿ ಇವಾಗೆಲ್ಲ ಸ್ವಲ್ಪ ಹೈನುಗಾರಿಕೆ ಜಾಸ್ತಿ ಆಗೈತ್ರಿ. ಹೈನುಗಾರಿಕೆ ಈ ಊರಲ್ಲಿ ಜಾಸ್ತಿ ಈಗ ಮಾಡ್ತಾ ಇದ್ದಾರೆ ಸರ್? ಐತ್ರಿ ಸರ್, ಹೈನುಗಾರಿಕೆ ಜಾಸ್ತಿ ಜಾಸ್ತಿ ಇದೆ. ಹೌದು. ಅವಾಗ ಎಷ್ಟು ಎಕರೆ ಇತ್ತು ಸರ್ ಒಟ್ಟು ನಿಮ್ದು? ನಿಮಗೆ ನಮ್ಮದು ಕೂಡು ಕುಟುಂಬದಲ್ಲಿ 25 ಎಕರೆ ಇತ್ತು. ಈಗ ನಾವೆಲ್ಲ ಅಣ್ಣ ತಮ್ಮಂದಿರು ಬೇರೆ ಆಗಿದ್ದೀವಿ ರೀ. ನಮ್ಮ ಭಾಗದಲ್ಲಿ 4 ಎಕರೆ ಇದ್ದಾರೆ. ಓಕೆ, ನಿಮ್ಮ ಭಾಗದಲ್ಲಿ 4 ಎಕರೆ ಇದ್ದಾರೆ. ಈಗ 4 ಎಕರೆಯಲ್ಲಿ ಯಾವ ಯಾವ ಬೆಳೆಗಳಿದಾವೆ ಸರ್? ನಾವು 3 ಎಕರೆ ಇದನ್ನ ಗದ್ದೆ ಮಾಡಿದ್ದೀವಿ ರೀ, 1 ಎಕರೆ ತೋಟ ಮಾಡಿದ್ದೀವಿ ರೀ. ಓಕೆ, 1 ಎಕರೆ ಈ ತೋಟಗಾರಿಕೆ ಮಾಡಿದ್ದೀರಿ? ಹೌದು ಸರ್. ಈಗ 1 ಎಕರೆಯಲ್ಲಿ ತೋಟಗಾರಿಕೆ ಅಂತ ಹೇಳಿದ್ರಲ್ಲ ಸರ್, ಏನೇನು ಬೆಳೆಗಳಿದಾವೆ ಈ 1 ಎಕರೆ? ನಾವು ಸುಗಂಧರಾಜ ಮಾಡ್ಕೊಂಡಿವ್ರಿ, ಆಮೇಲೆ ಕಾಕಡ ಮಲ್ಲಿಗೆ ಮಾಡಿದ್ವಿ ರೀ, ಒಂದು 40 ಗಿಡ ತೆಂಗು ಹಾಕ್ಯನ್ರಿ, ಒಂದು 6-8 ಗಿಡ ನುಗ್ಗಿ ಅದಾವ ರೀ, ಇಷ್ಟೆಲ್ಲ ಮಾಡಿದ್ದೀವಿ ರೀ ಸರ್. ಇಷ್ಟೆಲ್ಲ ಮಾಡಿದ್ರಿ? ಹೌದು ರೀ. ಸರ್, ಈಗ ಈ ರೀತಿಯ ಒಂದು ಹೂವಿನ ಬೆಳೆಗಳು ಸರ್, ನೀವು ಮುಖ್ಯವಾಗಿ ಸುಗಂಧರಾಜ ಮತ್ತು ಕಾಕಡ ಮಲ್ಲಿಗೆ ಹಾಕಿದ್ರಲ್ಲ. ಹೌದು ಸರ್. ಈ ರೀತಿ ಒಂದು ಹೂವಿನ ಬೆಳೆನೇ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು ನಿಮಗೆ? ಹೂವಿನ ಬೆಳೆ ಮಾಡ್ಬೇಕಂತ ನಮಗೆ ತಲಿಯಕ್ಕೆ ಬಂದಿದ್ರಿ. ನಾವೆಲ್ಲ ಭತ್ತ ಮಾಡ್ಕೊಂಡ್ರೆ 2-3 ತಾಸು ಕೆಲಸ ಮಾಡಿ ಊರಲ್ಲಿ ಹೋಗಿ ಕುಂತ್ಕೊಂಡು ಅಲ್ಟೆ ಹೊಡೆಯೋದು ಹತ್ತತ್ರಿ. ಈಗಿನ ವಾತಾವರಣಕ್ಕೆ ಎಷ್ಟು ಮಾಡಿದ್ರೂ ಹೆಲ್ತ್ ಪ್ರಾಬ್ಲಮ್ ಪ್ರತಿಯೊಬ್ಬರಿಗೆ ಬರೋಕ್ಕಚ್ಚಿದವ್ರು ರೀ. ನಾವು ಆಗಲೆಲ್ಲ ಹೂವಿನ ತೋಟ ಮಾಡ್ಕೊಂಡ್ರೆ ಆಗಲೆಲ್ಲ ಹೊಲ್ದಾಗ ಇರ್ಬೋದಲ್ಲ, ಊರಾಗ ಇರಬಾರ್ದು ಅಂಬ ವಿಚಾರಕ್ಕಾಗಿ ನಾವು ಹೂವಿನ ತೋಟ ಮಾಡಿದ್ದೀವಿ ರೀ. ಓಕೆ, ಈಗ ಸರಿ ಸರ್, ಹೂವನೇ ಏನಕ್ಕೆ ಅಂತ, ಅದರಲ್ಲೂ ಕಾಕಡ ಮಲ್ಲಿಗೆ ಹೂವನೇ ಏನಕ್ಕೆ, ಸುಗಂಧರಾಜನೇ ಏನಕ್ಕೆ, ಬೇರೆ ಚೆಂಡು ಹೂವು
ಸೇವಂತಿಗೆ ಆ ರೀತಿ ಬೇರೆ ಬೆಳೆಗಳನ್ನೆಲ್ಲ ಬೇರೆ ಬೆಳೆ ಮಾಡ್ಕೊಂಡ್ರೆ ಸರ್ ಸೇವಂತಿಗೆ 3 ರಿಂದ 4 ತಿಂಗಳು ಬೆಳೆಸಿರೆ ನಾ ಒಂದ ತಿಂಗಳ ಕಟಾವ್ ಮಾಡಿಬಿಟ್ರೆ ಮುಗಿದು ಹೋಯ್ತ್ರೆ ಮತ್ತೆ ಬೇರೆ ಬೆಳೆಗೆ ಬರಬೇಕ್ರಿ ನಾವು ಈ ಕಾಕಡ ಮಲ್ಲಿಗೆ ಅಂದ್ರೆ ಒಂದ ಸರಿ ನಾಟಿ ಮಾಡಿದ್ದು 10 ವರ್ಷ ತಕನ ಬರುತ್ತೆ ಅಂತ ಹೇಳಿದ್ದಾರೆ ಬೇರೆ ಕಡೆ ಹೋದಾಗ ನಾವು ಅವನೇ ನಾವು ತಂದು ಅವರ ಕಡೆಯಿಂದ ಸಸಿ ತಂದ್ರೆ ನಾವು ನಾಟಿ ಮಾಡ್ಕೊಂಡು ಮಾರ್ಚ್ ಇಂದ ಏಪ್ರಿಲ್ ವರೆಗೆ ಕಟಿಂಗ್ ಮಾಡ್ಕೊಂಡ್ರೆ ಒಂದು ವರ್ಷ ತಕನ ಮತ್ತೆ ನಮಗೆ ಅನುಕೂಲ ಆಗುತ್ತೆ ಹೂ ವರ್ಕ್ ಅಂತ ನಮಗೆ ಬೆಳೆಸಂತ ಹೋಗಕ ಇದಾಗುತ್ತೆ ಅಂದ್ರೆ ಒಂದ ಸಲ ನಾಟಿ ಮಾಡಿದ್ರೆ ಒಂದು 10 ವರ್ಷ 10 ವರ್ಷ ತಕನ ಬರುತ್ತೆ ಅಂತ ಹೇಳಿದ್ದಾರೆ ಬರ ಲೆಕ್ಕಕ್ಕೆ ನೀವು ಈ ಕಾಕಡ ಮಲ್ಲಿಗೆ ಬಂದಿರಿ ಸರ್ ಹೌದು ಸರ್ ಸರಿಗ ಇಲ್ಲಿ ಸುತ್ತಮುತ್ತ ಭಾಗದಲ್ಲಿ ಹೂವಿನ ಪರಿಸ್ಥಿತಿ ಏನಿದೆ ಸರ್ ಅಂದ್ರೆ ಹೂಗಳನ್ನ ಜಾಸ್ತಿ ಬೆಳಿತಾರ ಹೇಗೆ ಹೂವು ಜಾಸ್ತಿ ನಮ್ಮ ಏರಿಯಾದಲ್ಲಿ ಬೆಳೆಯರ ಕಡಿಮೆ ರೀ ಕಂಪ್ಲಿ ಭಾಗ ಆ ಕಡೆ ಎಲ್ಲ ಬೆಳಿತಿದ್ದಾರೆ ನಾವು ಬೆಳೆದಂತ ಹೂಗಳು ನಾವು ಕಾರ್ಟಿಗೆ ಮತ್ತು ಸಾಲಚಮರಕ ಕೊಡ್ತೀವಿ ಓಕೆ ಅಂದ್ರೆ ಈ ಎರಡೋಣ ಮತ್ತೆ ಈ ಕಾರ್ಟಿಗೆ ಭಾಗದಲ್ಲಿ ಸ್ವಲ್ಪ ಕಡಿಮೆ ಹೌದು ಸರ್ ಸ್ವಲ್ಪ ಕಂಪ್ಲಿ ಆ ಕಡೆ ಗಂಗಾವತಿ ತಾಲೂಕಿಗೆ ಹೋದ್ರೆ ಆ ಕಡೆ ಒಂದು ಕಂಪ್ಲಿ ತಾಲೂಕಿಗೆ ಹೋದ್ರೆ ಜಾಸ್ತಿ ಸರ್ ಕಂಪ್ಲಿ ಕಡೆ ಹೋದ್ರೆ ಜಾಸ್ತಿ ಹೌದು ಸರ್ ಓಕೆ ಸರ್ ಈಗ ನೀವು ಫಸ್ಟ್ ಟೈಮ್ ಈ ರೀತಿ ಒಂದು ಹೂವಿನ ತೋಟ ಮಾಡಬೇಕಾದ್ರೆ ಮಾಹಿತಿಯನ್ನ ಎಲ್ಲಿ ತಗೊಂಡ್ರಿ ಹೇಗೆ ಸಂಗ್ರಹಣ ಮಾಡಿದ್ರಿ ನಾವು ಸ್ವಲ್ಪ ಹೆಚ್ಚಿಗೆ ಯೂಟ್ಯೂಬ್ ನೋಡ್ತಾ ಇದ್ದೀವಿ ಆಮೇಲೆ ಫಾರ್ಮ್ ಟಿವಿನ ನಾವು ಒಂದ್ಸರಿ ನಮಗೆ ಸಿನ್ನೂರಲ್ಲಿ ಫಂಕ್ಷನ್ ಮಾಡಿದ್ರು ಅವರು ಅಲ್ಲಿಗೆ ನಮ್ಮ ಒಬ್ಬರು ಸಿದ್ದನಗೌಡ ಮತ್ತು ನಮ್ಮ ಸ್ವಾಮಿ ಸಂಗಯ್ಯ ಸ್ವಾಮಿ ಅವ್ರು ಕರ್ಕೊಂಡು ಹೋಗಿದ್ದರು ವೈಭರಂಬಾರಪ್ಪ ಅಂತಂದು ಅಲ್ಲಿ ಹೋದಾಗ ಸ್ವಲ್ಪ ಹೆಚ್ಚಿಗೆ ಮಾಹಿತಿ ತೆಂಗಿನ ಬಗ್ಗೆ ಮಾಹಿತಿ ಜಾಸ್ತಿ ಕೊಟ್ಟರು ಅವ್ರು ಕೋಕ ಮಾಡಂತ ಹೇಳಿದ್ರೆ ಕೋಕ ಮಾಡ್ಬೇಕಂಬಂದು ನಮ್ಮ ತಲೆಗೆತ್ತರೆ ಆಮೇಲೆ ಸಸಿ ಕೇಳಿದಾಗ ನೆರಳು ಬೇಕಂತ ಹೇಳಿದ್ರು ಅವರು ನೆರಳಿದ್ರೆ ಕೊಡ್ತು ಸಸಿ ಇಲ್ಲದ್ರೆ ಇಲ್ಲ ಅಂದ್ರೆ ಅದ್ರ ಸಂಬಂಧ ನಾವು 40 ತೆಂಗು ಹಚ್ಚಿಕೊಂಡ್ರಿ ನೆರಳಾಗತ್ತೆ ಒಂದು 2 ವರ್ಷದಾಗ ಅಲ್ಲಿ ತಕ್ಕನ ಹೂವು ಮಾಡೋಣ ಅಂತ ಮಾಡಿದ್ವಿ ಹಾಗಾಗಿ ಸ್ವಲ್ಪ ತೋಟಗಾರಿಕೆಗೆ ಜಾಸ್ತಿ ತೋಟಗಾರಿಕೆಗೆ ಒಲವು ಜಾಸ್ತಿ ಮಾಡ್ಕೊಂಡಿವ್ರೆ ಸರಿಗ ಈ ಭತ್ತದ ಬೆಳೆಗೆ ಹೋಲಿಕೆ ಮಾಡಿದ್ರೆ ನಿಮಗೆ ಈ ಕಾಕಡ ಮಲ್ಲಿಗೆ ಉತ್ತಮ ಅನ್ಸತ್ತ ಉತ್ತಮ ಅನ್ಸಿದ್ರೆ ಹೇಗೆ ನಿರ್ವಹಣೆ ಆಗಿರ್ಬೋದು ಅಥವಾ ಆರ್ಥಿಕತೆಯಲ್ಲಾಗಿರ್ಬೋದು ಹೇಗೆ ಉತ್ತಮ ಅನ್ಸುತ್ತೆ ಭತ್ತ ಅಂದ್ರೆ 6 ತಿಂಗಳಿಗೆ ಒಂದ್ಸರಿ ನಾವು ದುಡ್ಡು ನೋಡ್ತೀವ್ರಿ ಕಾಕಡ ಅಂದ್ರೆ ನಮ್ಗೆ ಎಷ್ಟೇ ಸಿಕ್ಕಷ್ಟನ ನಮಗೆ ಸಿಗುತ್ತಂತಂದು ನಾವು ದಿನ ನೋಡ್ತೀವಿ ದುಡ್ಡು ಅಂತಂದು ಕಾಕಡ ಮಲ್ಲಿಗೆ ಮಾಡಿದ್ದೀವ್ರಿ ಇದು ಒಂದೇ ಒಳ್ಳೆ ಪಾಕೆಟ್ ಮನಿ ತರ ಡೇಲಿ ಪಾಕೆಟ್ ಮನಿ ಇರ್ತಾರೆ ಎಟಿಎಂ ಟು ಇರ್ತಾರೆ ಡೇಲಿ ದುಡ್ಡು ಬರ್ತಾನೆ ಡೈಲಿ ದುಡ್ಡು ಬರ್ತಾರೆ ಈಗ ಸರ್ ನಿರ್ವಹಣೆಗೆ ಹೋದ್ರೆ ಸರ್ ಈಗ ಭತ್ತದಲ್ಲಿ ಕೆಲಸ ಕಡಿಮೆ ಭತ್ತದಲ್ಲಿ ಕೆಲಸ ಕಡಿಮೆ ಇದರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿನ ಕೆಲಸ ಜಾಸ್ತಿ ಇರ್ತಂದ್ರೆ ಏನಂದ್ರೆ ಕಳೆ ತಕ್ಕಂಬಂದ್ರೆ ಹೂವು ಬಿಡಿಸೋದು ಮುಂಜಾನೆ ಬಂದು ಹೂವು ಬಿಡಿಸೋದ್ರೆ ಸಾಯಂಕಾಲ ಸ್ವಲ್ಪ ಕಳೆ ಆಸನ ಮಾಡ್ಕೊಂತ ಕುಂದ್ರದ್ರೆ ಕುಂದ್ರದ ಹೌದು ಮೇನ್ ಮುಖ್ಯವಾಗಿ ನಮ್ಗೆ ಹೂವುಗಳನ್ನು ಕಿತ್ತದಷ್ಟೇ ಜಾಸ್ತಿ ಕೆಲಸ ಅದೇ ಕೆಲಸ ರೀ ಜಾಸ್ತಿ ಹೂವು ಜಾಸ್ತಿ ಇದ್ದಾಗ ಒಂದು ಸ್ವಲ್ಪ ಲೇಬರ್ಸ್ ಕರ್ಕೊಂತವ್ರಿ ಹೂವು ಕಡಿಮೆ ಇದ್ದ ನಾವು ನಮ್ಮ ಮನೆಯವರು ಬಿಡಿಸ್ತೀವ್ರಿ ಹೂವನ್ನ ಹೂವನ್ನ ಬಿಡಿಸ್ತೀವಿ ಹೌದ್ರಿ ಎಷ್ಟು ಎಕರೆ ನಾವು ಹೂವ ಮಾಡಿದ್ರೆ ಎಷ್ಟು ಜನಗಳನ್ನ ಅಂದ್ರೆ ಮೇಂಟೈನ್ ಮಾಡಬಹುದು ನಿರ್ವಹಣೆ ಮಾಡಬಹುದು ಎಷ್ಟು ಜನ ಆಳಿದ್ರೆ ಕಾಕಡ ಮಲ್ಲಿಗೆ ನಮ್ಮಲ್ಲಿ ಭತ್ತ ಇರೋದ್ರಿಂದ ಇಲ್ಲಿ ಲೇಬರ್ ಸರಿಯೋದು ಬಹಳ ಕಡಿಮೆ ರೀ ಅದ್ರ ಮಾಯ ಅರಿಯಕ ಇದಾಗಿಲ್ರಿ ಅವರಿಗೆ ಅನುಕೂಲ ಆಗಿಲ್ಲ ಅದು ನೀವೇ ಹೇಳ್ಕೊಡ್ಬೇಕು ಹಿಂಗ ನಾವು ಹಿಂಗ ಅರಿಬೇಕು ಅರಿಬೇಕಂದ್ರೆ ಅವಾಗ ಒಂದಿಷ್ಟು ಮಂದಿ ಬಂದಿದ್ರೆ ಅವ್ರಿಗೆ ಇಷ್ಟಿಷ್ಟು ಅರಿಬೇಕಂತಂದ್ರೆ ಒಂದು ಒಂದು ದಿವಸದಿಂದ ಹಿಡಿದು 15 ದಿವಸ ತಕ್ಕ ಹೇಳಿದ್ರೆ ಅವಾಗ ಒಬ್ಬೊಬ್ರು ಒಂದೊಂದು ಕೆಜಿ ಬಿಡಿಸಿದ್ರೆ ಒಂದು ಕೆಜಿ ಬಿಡಿಸಿದ್ರೆ 200 ರೂಪಾಯಿ ಆಗತ್ತೆ ಅದೇ ಸರಿ ಹೋಗ್ತತ್ರಿ ಇತ್ತೀಚಿಗೆ ಬಂದಂಗಲ್ಲ ಅವರು ನಮ್ಮ ಓಣಾಳರು ನಮ್ಮ ಮನೆ ಅಕ್ಕಪಕ್ಕದಾರ ಆದದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡು ಬಿಡಿಸಿ ಅಂತ ಹೋದ್ರೆ ಅವರೂ ನಮಗೆ ಅನುಕೂಲ ಸಹಾಯ ಮಾಡಿದ್ರು ಓಕೆ ಅಂದ್ರೆ ಈ ಬೆಳೆ ಇಲ್ಲಿ ಇರಲಿಲ್ಲಲ್ಲ ಸರ್ ಹಾಗಾಗಿ ತೊಂದರೆ ಆಗುತ್ತೆ ಸರ್ ನೀವು ಬೆಳೆದಾಗ ಸ್ವಲ್ಪ ಲೇಬರ್ಗಳಿಗೆ ನೀವೇ ಜ್ಞಾನ ನೀಡಬೇಕು ಸರ್ ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ ವೆಟ್ ವೆಟ್ ಗಿಡಮೂಲಿಕಾ ಉತ್ಪನ್ನಗಳು ಮೇಷ ಟಾನಿಕ್ ಕುರಿ ಮತ್ತು ಆಡುಗಳ ಒತ್ತಡ ರೋಗ ಕ್ರಿಮಿ ನಿವಾರಕ ಹೆಚ್ಚಿನ ಬೆಳವಣಿಗೆ ಕುಕ್ಕುಟ ಟಾನಿಕ್ ಕಡಿಮೆ ಆಹಾರ ಉತ್ತಮ ಆರೋಗ್ಯ ಕೋಳಿಗಳ ಅಧಿಕ ಬೆಳವಣಿಗೆ ಕೆಚ್ಚಲು ಕೇರ್ ಕೆಚ್ಚಲು ಬಾವು ಬರದಂತೆ ತಡೆಯಲು ಬಂದರೆ ಬಾವು ನೋವು ಶಮನಕ್ಕೆ ವೆಟ್ ವೆಟ್ ಉತ್ಪಾದನೆ ಶ್ರಮಜೀವಿಯಿಂದ ಸರಬರಾಜು ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ವೆಟ್ ಉತ್ಪನ್ನಗಳು ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್ ಯಾಲಕ್ಕಿ ನೇಂದ್ರನ್
ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಸರ್, ಈಗ ಕಾಕಡ ಮತ್ತೆ ಸುಗಂಧರಾಜ ಮಾಡಿದಿರಲ್ಲ, ಇದರಲ್ಲಿ ಮತ್ತೆ ಯಾವ್ದು ಬೆಸ್ಟ್ ಅತ್ತೆ? ಈ ಎರಡು ಹೂವಿನಲ್ಲಿ ಯಾವ್ದು ನಿಮ್ಗೆ ಬೆಸ್ಟ್ ಅನ್ಸತ್ತೆ? ನಮಗೆ ಹೆಚ್ಚಿಗೆ ಸುಗಂಧರಾಜನ ಚಲೋ ಅನಿಸ್ತೈತೆ ರೀ, ಮೆಂಟೆನೆನ್ಸ್ ಕಡಿಮೆ ರೀ. ಆಮೇಲೆ ಬೆಳಗ್ಗೆ ಒಂದು ಎರಡು ತಾಸಿನಾಗ ಬಿಡಿಸ್ಬಿಡ್ತೀವ್ರಿ ಹೂವು. ಒಂದು ಎಕರೆ ಆಗುತ್ತೆ ರೀ, ಒಂದು ಎಕರೆಗೆ ಒಂದು ಇಬ್ಬರು ನಾವು ಇರ್ತೀವ್ರಿ, ಮನೆಯವರು ನಮ್ಮ ಮನೆಯವರು ನಾವು, ಒಂದು ಆಳು ಬರ್ತಾರೆ, ಅವ್ರನ್ನ ಕರ್ಕೊಂಡು ಎರಡರಿಂದ ಮೂರುವರೆನಾಗ 20-30 ಕೆಜಿ ತನಕ ಬಿಡಿಸ್ಬಿಡ್ತೀವ್ರಿ ಹೂವು. ಹೌದ್ರಿ. ಅಂದ್ರೆ ಈಗ ಸುಗಂಧರಾಜ ಎಷ್ಟು ಎಕರೆಯಲ್ಲಿ ಹಾಕಿದಿರ? ಈ ಕಾಕಡ ಮಲ್ಲಿಗೆ ಎಷ್ಟು ಎಕರೆಯಲ್ಲಿ ಹಾಕಿದ್ರಿ? ಕಾಕಡ ಮಲ್ಲಿಗೆ ಏನ್ರಿ 220 ಗಿಡ ಇದಾವ್ರಿ. ಸುಗಂಧರಾಜ ಒಂದ್ ಎಕರೆ ಇದಾರೆ. ಸುಗಂಧರಾಜ ಒಂದ್ ಎಕರೆ ಹಾಕಿ. ಹೌದ್ರಿ. ಅದು ಬಟ್ ನಿರ್ವಹಣೆ ಮಾಡೋದು ಭಾರಿ ಸುಲಭ. ಸುಲಭ ರೀ. ಸ್ವಲ್ಪ ಇದು ಕಷ್ಟದ ಬೆಳೆ ಕಾಕಡ ಮಲ್ಲಿಗೆ. ಬಿಡಿಸೋದೇ ಒಂದ್ ಕಷ್ಟ ರೀ. ಬಿಡಿಸೋದೇ ಕಷ್ಟ. ಹೌದ್ರಿ. ಯಾಕಂದ್ರೆ ಸಣ್ಣ ಸಣ್ಣ ಮೊಗ್ಗಿರ್ತವೆ, ಅದನ್ನ ಹುಡುಕಿ ಹುಡುಕಿ ಒಂದೇ ಗಿಡದಲ್ಲಿ ತೆಗೆಯೋದು ಕಷ್ಟ ಆಗುತ್ತೆ. ಹೌದ್ ಸರ್. ಈಗ ಸುಗಂಧರಾಜದಲ್ಲಾದ್ರೆ ನಿಮ್ಗೆ ಬೆಳಗ್ಗೆನೆ ಹಾರ್ವೆಸ್ಟಿಂಗ್. ಬೆಳಗ್ಗೆ ಹಾರ್ವೆಸ್ಟಿಂಗ್ ಮಾಡ್ಬಿಡ್ತೀವಿ. ಅಂದ್ರೆ ಇದು ಸ್ಟ್ರೈಟ್ ಆಗಿರೋದು ಬಿದ್ದ ಬಿಡುತ್ತೆ ಸೈಡಿಗೆ. ಸೈಡ್ ಬಗ್ಗೆ ಅದನ್ನ ಕೇಳ್ಕೊಂತ ಕೇಳ್ತೀರಾ, ನಿಮ್ಗೆ ಈಸಿ ಆಗುತ್ತೆ. ಆಮೇಲೆ ಒಂದೇ ಗಿಡಕ್ಕೆ ಒಂದೇ ಕಡ್ಡಿ ಬರೋದ್ರಿಂದ ನಿಮ್ಗೆ ಆರಾಮಾಗಿ ಜಜ್ಮೆಂಟ್ ಗೊತ್ತಾಗತ್ತೆ ಸುಗಂಧರಾಜ. ಗೊತ್ತಾಗುತ್ತೆ ಸರ್. ಹಾಗಾಗಿ ಸ್ವಲ್ಪ ಸುಗಂಧರಾಜ ಬೆಟ್ರು ಕಾಕಡ ಮಲ್ಲಿಗೆ ಹೋಲಿಸಿದ್ರೆ. ಹೌದು ಸರ್. ಸರ್, ಈಗ ರೋಗ ಕೀಟಗಳಿಗೆ ಹೋಲಿಸಿದ್ರೆ? ರೋಗ ಕೀಟಗಳಿಗೆ ಹೋಲಿಸಿದ್ರೆ ಮಲ್ಲಿಗೆಗೇನ ರೋಗ ಜಾಸ್ತಿ ರೀ. ಓಕೆ. ಇದೇ ಇಲ್ಲಿಗೆ ರೋಗ ಜಾಸ್ತಿ. ರೋಗ ಜಾಸ್ತಿ ರೀ. ಒಟ್ಟಾರೆಯಾಗಿ ಎಲ್ಲ ನಿರ್ವಹಣೆ ಆಗಲಿ, ಆರ್ಥಿಕತೆಯಲ್ಲಿ ಸರ್? ಆರ್ಥಿಕತೆಯಲ್ಲಿ ಸುಗಂಧರಾಜದನ್ನ ಇದಾಗತ್ತೆ ರೀ. ಜಾಸ್ತಿ ಆಗತ್ತೆ ರೀ. ಅಂದ್ರೆ ಅವ್ರು ಕಂಪಲ್ಸರಿ ಆಗಿ 100 ರೂಪಾಯಿ ಕೆಜಿ ಮಾಡಿಬಿಟ್ಟಿರ್ತಾವಲ್ರಿ, ಅದು ಇದಾಗತ್ತೆ ರೀ. ಇದು ಅಂದ್ರೆ ನಮಗೆ ಕಾಕಡ ಮಲ್ಲಿಗೆ ಅಂದ್ರೆ ಮಾರ್ಕೆಟ್ ರೇಟ್ ಕೊಡ್ತಾ ಇದ್ದಾರೆ. ಸೀಸನಲ್ ರೀ, ಹಬ್ಬ ಹರಿದಿನ ಬಂದಾಗ ಜಾಸ್ತಿ ಇರ್ತಾರೆ, ಉಳಿಕೆದಂತೆ ಮಾಮೂಲು ಇರ್ತೈತಿ ರೇಟ್. ರೇಟ್ ಹೌದ್ರಿ. ಅಂದ್ರೆ ಈಗ ನೀವು ಸುಗಂಧರಾಜ ಆದ್ರೆ ಫಿಕ್ಸ್ ಮಾಡ್ಬಿಟ್ಟಿದ್ರಿ. ಇರ್ಲಿ ಬಿಡ್ಲಿ, ನಾನು ಇಷ್ಟಕ್ಕೆ ಕೊಡ್ತೀನಿ, ಇಷ್ಟೇ ತಗೊಳ್ಳಿ. ಹೌದೌದು ಸರ್. ಹಾಗಾಗಿ ಅದ್ರಲ್ಲಿ ವೇರಿಯೇಷನ್ ನಿಮ್ಗೆ ಆಗಲ್ಲ. ಇಲ್ಲ ಸರ್. ಕಾಕಡ ಮಲ್ಲಿಗೆಯಲ್ಲಾದ್ರೆ ವೇರಿಯೇಷನ್ ಆಯ್ತು. ಒಂದ್ಸಲ 50-60 ರೂಪಾಯಿ ಕೊಟ್ರೆ ಒಂದ್ಸಲ 1.5 ಸಾವಿರನು ಕೊಡ್ತೀರಾ? ಕೊಡ್ತಾರೆ ಸರ್. ಆ ಲೆವೆಲ್ಗೆ ಹೋಗುತ್ತೆ. ಹೌದೌದು ಸರ್. ಸರ್, ಈಗ ಮಾರುಕಟ್ಟೆ ಅಂತ ಬಂದ್ರೆ ಸರ್, ಈಗ ಮುಖ್ಯವಾಗಿ ನಿಮ್ಗೆ ಈ ಹೂಗಳ ಮಾರುಕಟ್ಟೆ ಎಲ್ಲಿದೆ? ನಮಗೆ ಕಾರ್ಟಿಗೆ ಹೋಗ್ತವ್ರಿ. ಕಾರ್ಟಿಯಲ್ಲಿದ್ದ ನಾವು ಹೆಚ್ಚಿಗೆ ನಮಗೆ ಹೂ ವ್ಯಾಪಾರಿಗಳು ಮನೆಯವರು ಇದ್ದಂಗ ಅದಾರ, ಅವ್ರಿಗೆ ನಾವು ಸಾಲ ಚಮರ ಅಂತಂದ ಇದಾರೆ, ಅವ್ರಿಗೆ ಕೊಡ್ತಾ ಇದೀವ್ರಿ ನಾವು. ಅವ್ರಿಗೆ ಕೊಡ್ತೀರಾ? ಹೌದು ಸರ್. ಇನ್ನು ಬೇರೆ ಕಡೆ ನಾವು ಕೊಡ್ತೀನಿ ಅಂತಂದ್ರೆ ಕೊಪ್ಪಳ ಗಂಗಾವತಿ ಅಲ್ಲೆಲ್ಲ ಹೋಗ್ಬೋದು? ಹೋಗ್ಬೋದು ಸರ್. ನಮಗೆ ನಾವು ಹೊಸ್ತಾಗಿ ಮಾಡಿದ್ವಲ್ರಿ, ನಮಗೆ ಅನುಭವ ಕಡಿಮೆ ಇರೋದಕ್ಕೆ ನಮಗೆ ಇಲ್ಲೇ ಸಮೀಪ ಹತ್ರದವ್ರು ಅಂತ ಇಲ್ಲೇ ಕೊಡ್ತಾ ಇದೀವ್ರಿ. ಜಾಸ್ತಿ ರಿಸ್ಕ್ ಬೇಡ ಅಂತ? ಜಾಸ್ತಿ ರಿಸ್ಕ್ ಬೇಡ ಅಂತಂದು ಇಲ್ಲೇ ಕೊಡ್ತಾ ಇದೀವ್ರಿ. ಓಕೆ. ಈಗ ನೀವು ಕೊಡ್ತಾ ಇದೀರಲ್ಲ ಸರ್, ಈಗ ಸ್ಪೆಷಲಿ ಕಾಕಡ ಮಲ್ಲಿಗೆ, ಅವರು ಏನಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಸರ್? ಅವರು ಅಲಂಕಾರಕ್ಕೆ ಉಪಯೋಗ ಮಾಡ್ತಾರೆ. ಓಕೆ. ಹಾರಗಳಲ್ಲಿ ಅಲಂಕಾರಿಕ ಡೆಕೋರೇಷನ್ ಗೆ ಹಾರ ಮಾಡ್ತಾರೆ. ಅಲ್ಲೆಲ್ಲ ಉಪಯೋಗ ಆಗ್ತದೆ? ಉಪಯೋಗ ಆಗುತ್ತೆ ಸರ್. ಈಗ ಈ ನಿಮ್ಮ ಸುಗಂಧರಾಜದ್ದು ಅದನ್ನು ಸೇಮ ಸರ್? ಸೇಮ ಸರ್. ಅದರಿಂದ ಎಣ್ಣೆ ತೆಗೆಯೋದು ಇಲ್ಲ? ಇಲ್ಲ ಇಲ್ಲ ಸರ್, ನಮ್ಮ ಭಾಗದಾಗ ಇಲ್ಲಿ ಇಲ್ಲ ಸರ್ ಸುಗಂಧರಾಜ. ನಾವಷ್ಟೇ, ನಾವು ನಮ್ಮ ಕಾಟಿಗೆ ಭಾಗದಾಗ ನಾವಷ್ಟೇ ಮಾಡಿರೋದ್ರೆ. ಈ ಸರ್, ಇಂಥ ವಾತಾವರಣಕ್ಕೆ ಈ ಕಾಕಡ ಮಲ್ಲಿಗೆ ಸೂಕ್ತ ಅನಿಸ್ತಾ ನಿಮಗೆ? ಹೌದು ಸರ್, ನಮಗೆ ಸೂಕ್ತ ಅನಿಸ್ತಾ ಇದ್ದಾರೆ. ಈಗ ಈ ವಾತಾವರಣದಲ್ಲಿ ಚೆನ್ನಾಗಿ ಬರುತ್ತಾ ಸರ್? ಚೆನ್ನಾಗಿ ಬಂದಿದ್ದಾರೆ ಸರ್. ಓಕೆ. ನಿಮ್ಮದು ಹೆಂಗೆ ಸರ್ ಮಳೆ ಮತ್ತು ವಾತಾವರಣ ಹೆಂಗೆ ಏರುಪೇರು ಆಗ್ತಿರುತ್ತೆ ಸೀಸನ್ ಸೀಸನಿಗೆ ಇಲ್ಲಿ ಈ ಭಾಗದಲ್ಲಿ? ಈ ಭಾಗದಲ್ಲಿ ಮುಂಗಾರು ಮಳೆ ಜಾಸ್ತಿನಾ? ಈ ಭಾಗ ಮುಂಗಾರು ಮಳೆ ಆಗಿತ್ತು, ಹಿಂಗಾರು ಮಳೆ ಆಗಿಲ್ಲ ಸರ್ ನಮಗೆ. ಈಗ ಉಷ್ಣಾಂಶ ಹೆಂಗೆ ಸರ್ ನಿಮ್ಮದು ಇಲ್ಲಿ? ನಮಗೆ ಅತಿ ಹೆಚ್ಚು ಉಷ್ಣಾಂಶ ಇರ್ತದೆ. ಹೌದು ಸರ್. ನೀರಿನ ನೀರಿಗಾಗಿ
ನೀರಿಂದು ಸರ್? ನೀರು ನಮಗೆ ಬೋರ್ವೆಲ್ ಇದ್ದಾರೆ, ಕೆನಲ್ ನೀರನ್ನು ಇದ್ದಾರೆ, ಎರಡೂ ಇದ್ದಾರೆ. ಓಕೆ ಸರ್. ಈಗ ನಿಮ್ಮದು ಮಣ್ಣು ಯಾವ ರೀತಿ ಇದೆ ಸರ್? ಕಪ್ಪು ಭೂಮಿ? ನಮ್ಮ ಕೆಂಪು ಭೂಮಿ ರೀ, ಕೆಂಪು ಮತ್ತು ಕಲ್ಲು ಮಿಶ್ರಿತ ಭೂಮಿ ರೀ. ಕಲ್ಲು ಮಿಶ್ರಿತ ಭೂಮಿ ಸರ್? ಹೌದು ಸರ್. ಸರ್, ಈಗ ಇದ್ರದ್ದು ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ ಸರ್? ಈಗ ಈ ಕಾಕಡ ಮಲ್ಲಿಗೆ ಹಾಕಬೇಕಾದ್ರೆ ಮೊದಲು ಭೂಮಿನ ಯಾವ ರೀತಿ ಸಿದ್ಧತೆ ಮಾಡಿದ್ರಿ? ನಾವೆಲ್ಲ ಮೊದಲೆಲ್ಲ ಭತ್ತ ನಾಟಿ ಮಾಡಿದ್ರಿ. ಇದು ನಾವೆಲ್ಲ ಗದ್ದೆ ನೀರು ಸಮತಟ್ಟಾಗಿ ನೀರು ನಿಂದರಬಾರ್ದಂತಂದು ಒಂದು ಕಡೆ ಏರ್ ಹೊಡ್ಕೊಂಡಿವ್ರಿ ರೀ. ಇಳಿಜಾರು ಪ್ರದೇಶ ಮಾಡ್ಕೊಂಡು ನಾವು ಹೂವು ನಾಟಿ ಮಾಡಕ್ಕೆ ಮಾಡಿದೀವಿ ರೀ. ಓಕೆ. ರೆಂಟೆ ಕುಂಟೆ ಎಲ್ಲ ಹೊಡೆದ್ರೆ? ರೆಂಟೆ ಕುಂಟೆ ಮೊದಲೆಲ್ಲ ದೊಡ್ಡ ಟ್ಯಾಕ್ಟ್ರಲ್ಲಿ ಹೊಡಿಸಿದೀವಿ ರೀ. ನಮಗೆ ದೊಡ್ಡ ಟ್ಯಾಕ್ಟ್ರ್ ಅನುಕೂಲ ಆಗ್ಲಾರ್ದ ರೋಟೋವೇಟರ್ ತಂದೀವ್ರಿ. ಫಾರ್ಚುನರ್ ಕಂಪ್ನಿ ರೋಟೋವೇಟರ್ ಖರೀದಿ ಮಾಡಿದ್ರಿ. ಈಗ ಅದೇ ಫಾರ್ಚುನರ್ ಕಂಪ್ನಿ ರೋಟೋವೇಟರ್ಲಿಂದ ನಾವು ಕೆಲಸ ಮಾಡ್ತಾ ಇದೀವಿ ರೀ ಕಂಟಿನ್ಯೂ ಆಗಿ. ಇದು ಭತ್ತದ ಭೂಮಿ ಆಗಿರೋದ್ರಿಂದ ಸರ್ ಇಲ್ಲಿ ನೋಡ್ರಿ ಜಾಸ್ತಿ ಒಂದ್ ಸ್ವಲ್ಪ ಈ ಗಟ್ಟಿತನ ಗಂಟು ಗಂಟು ಬರೋದು ಆ ರೀತಿ ಏನಾದ್ರೂ ಸಮಸ್ಯೆಗಳಾಗಿ ಗಂಟು ಗಂಟು ಬರ್ತೈತೆ ಅಂತಂದ್ರೆ ನಾವು ಹಸಿ ಇದ್ದಾಗ ಕೆಲಸ ಜಾಸ್ತಿ ಮಾಡಿದ್ರೆ ಗಂಟು ಗಂಟು ಆಗುತ್ತೆ. ಸ್ವಲ್ಪ ಮಣ್ಣು ಆರಿದಾಗ ಕೆಲಸ ಮಾಡಿದ್ರೆ ದೊಡ್ಡ ಟ್ಯಾಕ್ಟ್ರಿ ಕೂಡ ಮಾಡಿದ್ರೆ ಗಂಟು ಜಾಸ್ತಿ ಕೆತ್ತೈತ್ರಿ. ಅದು ಆಳವಾಗಿ ಉಳುಮೆ ಮಾಡತ್ರಿ ದೊಡ್ಡ ಟ್ಯಾಕ್ಟ್ರಿ. ರೋಟೋವೇಟ್ರಿಂದ ನಮ್ಗೆ ಎಷ್ಟು ಬೇಕಷ್ಟು ಮಾಡ್ಕೊಂಬುದ್ರಿಂದ ಅವ್ರ ಅಂತ ಗಂಟೇನು ಆಗೋದಿಲ್ರಿ. ಆಗೋದಿಲ್ಲ. ಈಗ ಸರ್, ಈಗ ನೀವು ಇದು ನಾಟಿ ಮಾಡಿದ್ದು ಕಟಿಂಗ್ಸ್ ಅಲ್ಲ ಸರ್? ಈಗ ಕಟಿಂಗ್ಸ್ ಸರ್ ನಾವು ತಂದು ಮಾಡಿದ್ದು. ಕಟಿಂಗ್ಸ್ ಎಲ್ಲಿಂದ ತಗೊಂಬಂದ್ರಿ? ನಾವು ಇಲ್ಲಿ ಸಾಲ ಚಮರ ಅಂತಂದು ಐತ್ರಿ, ಅವ್ರ ಕಡೆ ಹೋದಿವ್ ರೀ. ನಾವೆಲ್ಲ ಕಂಪ್ಲಿ ಅಲ್ಲೆಲ್ಲ ಅಡ್ಡಾಡಿದೀವಿ ರೀ. ಅಲ್ಲಿ ಸ್ವಲ್ಪ ಲೇಟ್ ಅಂತ ಹೇಳಿದ್ರು ಕೊಡಕ್ಕೆ. ನಮ್ಗೆ ಇಲ್ಲೇ ಬಾಗ್ಲ ಹತ್ರ ಆಗೋದ್ರಂದ್ರೆ 4 ಕಿಲೋಮೀಟರ್ ಇಲ್ಲೇ ಕೊಟ್ಟರು ನಮಗೆ. 6 ರೂಪಾಯಿಗೆ ಒಂದು ಸಸಿ ಕೊಟ್ಟರು. 6 ರೂಪಾಯಿಗೆ ಒಂದು ಸಸಿ ಬಿತ್ತು. ಹೌದ್ರಿ. ಈಗ ಸಸಿಗಳ ಆಯ್ಕೆ ಯಾವ ರೀತಿ ಮಾಡೋದು ಅಂತ ಅವ್ರು ಏನಾದರೂ ಹೇಳಿದ್ರೆ ಅಥವಾ ನೀವು ತೊಗೊಂಬಂದ್ರೆ? ಇಲ್ಲ ಸರ್, ಅಲ್ಲೆಲ್ಲ ಕಂಪ್ಲಿ ಅಲ್ಲೆಲ್ಲ ಅಡ್ಡಾಡಿದ ಮಾಹಿತಿ ಇತ್ತಲ್ರಿ, ಅವ್ರು ಇಂಥ ಕಿತ್ ಕೊಡ್ತು ಇಂಥ ಕಿತ್ ಕೊಡ್ತು ಅಂತ ನಮಗೆ ತೋರಿಸಿದ್ರು. ಆದರೆ ಅವ್ರು ಏನು ಹೇಳಿದ್ರು ಸರ್, ಎಂಥ ಗುಣಲಕ್ಷಣ ಇರಬೇಕು ನಮ್ಮ ಕಟಿಂಗ್ಸಿಗೆ? ತಾಯಿ ಮರ ದೊಡ್ಡ ಬೇರಾಗಿದ್ದು ಬಗಲು ಸೈಡ್ ಬ್ರಾಂಚಸ್ ಬಂದಿರ್ತಾವ, ಅವನ್ನ ಕಿತ್ಕೋಬೇಕಂತ ನಮಗೆ ಹೇಳಿದ್ರು ಅವರು. ಸ್ವಲ್ಪ ರೋಗ ರೋಗ ರುಜಿನ ಏನು ಇದ್ರು ಬಡಾನ ಒಂದು ಇಲ್ಲದವ ಆಯ್ಕೆ ಮಾಡ್ರಿ ನೀವು ಹೆಚ್ಚಿಗೆ ಅಂತ ಹೇಳಿದ್ರೆ ಬಡ ನಾವು ಇನ್ನೊಬ್ಬನ ಕೇಳಿದಾಗ ಆತ ರೋಗ ರುಜಿನ ಇರ್ತವ್ರೆ ಸ್ವಲ್ಪ ಕಡಿಮೆ ಇರ್ತೈತೆ, ನೀವು ಸಸಿ ಇದು ಮಾಡಂತ ಹೇಳಿದ್ರು, ಸಂರಕ್ಷಣೆ ಮಾಡಿ ಇಡ್ರಂತ ಹೇಳಿದ್ರು. ಯಾವ ಥರ ಸಂರಕ್ಷಣೆ ಮಾಡ್ಬೇಕಂದ್ರೆ M45 ಆಗ್ಲೋ ಬಾವಿಸ್ಟಾನ್ ಆಗ್ಲೋ ಇಂಥ ನೀರನ್ಯಾಗ ಅದ್ದೆ ಬೇರನ್ನು ಅದ್ದೆ ಅದ್ದೆ ಕುಣಿ ತೋಡಿ ಇಡಬೇಕಂತ ಹೇಳಿದ್ರು. ಕಡ್ಡಿನ ಅದರಲ್ಲಿ ಎದ್ದಿ ನೀವು ಅದೇ ರೀತಿ? ನಾವು ಅದೇ ರೀತಿ ಟ್ರೀಟ್ಮೆಂಟ್ ಮಾಡಿರೋ. ಟ್ರೀಟ್ಮೆಂಟ್ ಮಾಡಿದ್ದೀವಿ. ಹಂಗ್ ಮಾಡಿ ನೀವು ನಾಟಿ ಮಾಡಿ? ಹೌದು ಸರ್. ಓಕೆ ಸರ್. ಸರ್, ಇದು ಎಷ್ಟು ಸಾಲಿಂದ ಸಾಲಿಗೆ ಎಷ್ಟು ಅಂತರ ಇದೆ, ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಇದೆ? ಸಾಲಿಂದ ಸಾಲ 6 ಫೀಟ್ ಮಾಡಿದ್ದೀವ್ರಿ, ಗಿಡದಿಂದ ಗಿಡಕ್ಕೆ 5 ಫೀಟ್ ಮಾಡಿದ್ದೀವ್ರಿ. ಗಿಡದಿಂದ ಗಿಡಕ್ಕೆ 5 ಫೀಟ್? ಹೌದು ಸರ್. ಸರ್, ಇದು ಇನ್ನೂ ಹತ್ರ ಮಾಡ್ಬೋದಿತ್ತ ಅಥವಾ ಇನ್ನೂ ಕರೆಕ್ಟ್ ಇದೆಯಾ ಇದು ಇಷ್ಟೇ ಹೇಗೆ ಸರ್? ನಾವು ಕಂಪ್ಲಿ ಭಾಗದಲ್ಲಿ ನೋಡಿದ್ರೆ 4x4 ಮಾಡಿದ್ದಾರೆ ರೀ. ಅವರು ಲೇಬರ್ಸ್ ನಿರ್ವಹಣೆ ಲೇಬರ್ ಕೂಡ ಮಾಡ್ಕೊಂತಾರೆ. ನಮಗೆ ಲೇಬರ್ಲಿಂದ ಮಾಡೋದು ಹಂಗಲ್ಲ ಅಂತಂದು ನಾವು ರೋಟೋವೇಟರ್ನ ಕೂಡ ಕೆಲಸ ಮಾಡ್ಬೇಕಂತ 5x6 ಮಾಡಿದ್ದೀವಿ ರೀ. ಸ್ವಲ್ಪ ಅಂತರ ಜಾಸ್ತಿ ಮಾಡ್ಕೊಂಡಿದ್ರು ನಾವು ರೋಟೋವೇಟರ್ ಹೊಡ್ಕೋಬಾರ್ದಂತ. ಸರ್, ಈಗ ನಾವು ನೋಡ್ತಿರಂಗೆ ಈಗ 5 ಅಡಿ ಕೊಟ್ಟಿದ್ದೀರಲ್ಲ, ಅದೆಲ್ಲ ಕೂಡ್ಕೊಂಡಂಗಿದೆ, ಅದಕ್ಕೆ ಕೇಳಿದೆ ಸರ್. ನಾವು 5 ಅಡಿ ಕುಡ್ಕೊಂಡೈತೆ ಅಂತ ಕಾಣುತ್ತೆ ಸರ್. ಇವಾಗ ಮಾರ್ಚ್ಲಿಂದ ಏಪ್ರಿಲ್ ಒಳಗೆ ಗಿಡ ಕಟಿಂಗ್ ಮಾಡಿಬಿಡ್ತವ್ರಿ, ಅವಾಗ ಗಿಡ ಸಣ್ಣದಾಗತ್ತಾರೆ, ಅವಾಗ ಕೆಲಸ ಮಾಡ್ತಿರ್ತವ್ರಿ. ಕೆಲಸ ಮಾಡ್ತಾರೆ. ಈಗ 4x4 ಮಾಡಿದವರು ಅದೇ ರೀತಿ ಸ್ವಲ್ಪ ಅವರು ಕಟಿಂಗ್ ಮಾಡ್ತಾರೆ, ಕಟಿಂಗ್ ಮಾಡಿಸ್ಕೊಂಡು ಸ್ವಲ್ಪ ಎಕರೆಗೆ ಗಿಡಗಳನ್ನ ಜಾಸ್ತಿ ಹಾಕೊಂಡು ಮಾಡ್ತಾರೆ ಸರ್. ಈಗ ಒಟ್ಟು ನಿಮ್ದು ಎಷ್ಟು ಗಿಡ ಕೂತಿದಾವ ಸರ್? ನಮ್ದು 220 ಗಿಡ ಕುಂತಿದ್ದಾರೆ. 220 ಗಿಡ ಕೂತಿದೆ. ಹೌದು ಸರ್. ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, NPK ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ, ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ಡ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ, ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ನೆಕ್ಸ್ಟ್ ಜನ್ ಲೈಫ್ ಅರೇಕಾ ಬಾಯ್ಲರ್ ಡ್ರೈಯರ್, ಅಡಿಕೆ ಬೇಯಿಸಲು ನೀರು ಕಟ್ಟಿಗೆ ಅಡಿಕೆ ಹಾಲಿನ ಅವಶ್ಯಕತೆ ಇಲ್ಲ, ಬೆಂದು 60% ಒಣಗಲು ಕೇವಲ 3-4 ಗಂಟೆ, ನಂತರ 2-3 ಬಿಸಿಲು, ಬಣ್ಣ ಗುಣಮಟ್ಟದಲ್ಲಿ ಬದಲಾವಣೆ ಇಲ್ಲ, 3% ಹೆಚ್ಚಿನ ತೂಕ,
ಗಂಟೆಗೆ ಸರಾಸರಿ 3 ಯೂನಿಟ್ ವಿದ್ಯುತ್, 100, 200, 500 ಮತ್ತು 1000 ಕಿಲೋಗ್ರಾಂ ಮಾದರಿಗಳು. ಇದೇ ತಂತ್ರಜ್ಞಾನದ ಯೂನಿವರ್ಸಲ್ ಡ್ರೈಯರ್ ಕೂಡ ಲಭ್ಯ. ಪೇಟೆಂಟ್ ಪಡೆದ ತಂತ್ರಜ್ಞಾನ, ನೆಕ್ಸ್ಟ್ ಜನ್ ಲೈಫ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್, 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್, ದೂದ್ ಪ್ಲಸ್, ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ, ಫಾಸ್ಟ್ ಪ್ಲಸ್, ಗರಿಷ್ಠ ರಂಜಕ, ಕ್ಯಾಲ್ಶಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಸರ್, ಇಲ್ಲಿ ಇದ್ರಲ್ಲಿ ಕೆಲಸ ಹೆಂಗೆ ಸರ್? ಈಗ ಒಂದು ದಿನಚರಿ ಬಂದ್ರೆ ಬೆಳಗ್ಗೆ ಹೂವು ಹರಿಯೋದು, ಗೊಬ್ಬರ ಹಾಕೋದು, ಇದ್ರದ್ದು ದಿನಚರಿ ಫ್ರೀ ಆಗ್ತೀರಾ? ಹೆಂಗೆ ಫ್ರೀಯಾಗಿ ಹಾಕ್ತೀರಿ ಗೊಬ್ಬರನ? ಅಂದ್ರೆ ನೀವು ಫ್ರೀ ಆಗ್ತೀರಾ ಅಂತ ಸರ್? ಹೌದೌದು ಸರ್. ಯಾವಾಗ ಸರ್ ಈಗ ಬೆಳಗ್ಗೆಯಿಂದ ಏನ್ ಮಾಡ್ತೀರಿ ಇದ್ರಲ್ಲಿ? ಬೆಳಗ್ಗೆ ಬಂದ ತಕ್ಷಣ ನಾವು ಹೂವು ಹರಿಯೋದು ಫಸ್ಟ್ ಕೆಲಸ ರೀ. ಹೂವು ಹರಿದ್ಮೇಲೆ ಗಂಟೆಯಿಂದ ಶುರು ಮಾಡ್ತೀವಿ. ಬೆಳಗ್ಗೆ ನಾವು ಸ್ವಂತ ಮನೆಯವ್ರು ಬರೋದಕ್ಕೆ 7 ಗಂಟೆಗೆ ಬರ್ತವ್ರಿ, ಜಲ್ದಿ ಆಗತ್ತವ್ರಿ. ಮತ್ತೆ ಹೂವು ಜಾಸ್ತಿ ಇದ್ದಾಗ ಲೇಬರ್ಸ್ನ ಕರ್ಕೊಂಬಂದಾಗ 8ಕ್ಕೆ ಬರ್ತಾರೆ. 8ಕ್ಕೆ ಬಂದರೆ ಹೂವು ಆಗತಕ್ಕನ ಹರಿತಾರೆ. ಓಕೆ, ಹೂವು ಎಷ್ಟು ಗಂಟೆ ಆಗ್ಬೋದು ಸರ್ ಹೆಚ್ಚು ಕಡಿಮೆ? ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಗಂಟೆ ಮೇಲ್ಪಟ್ಟಿರ್ತಾರೆ. ಓಕೆ, ಹ್ಞೂ ರೀ. ಮಧ್ಯಾಹ್ನ ಫ್ರೀ? ಮಧ್ಯಾಹ್ನ ಫ್ರೀ ಆಗ್ತವ್ರಿ. ನಾವು ಅವಾಗ ಕೂಲಿ ಆಳು ಬೇಕಂದ್ರೆ ಕೂಲಿ ಆಳು ಕರ್ಕೊಂಬರ್ತವ್ರಿ, ಇಲ್ಲ ನಾವು ನಮ್ಮ ಮನೆಯವ್ರು ಬಂದು ಕಸ ಕಿತ್ಕೊಂಡು ಕ್ಲೀನ್ ಮಾಡ್ಕೊಂತವ್ರಿ. ಕ್ಲೀನ್ ಮಾಡ್ಕೊಂಡು ಅಷ್ಟೇ. ಮೇನ್ ಹೂವರೇದೇ ಹೂವರೇದ ದೊಡ್ಡ ಕೆಲಸ ರೀ. ಅದು ದೊಡ್ಡ ಕೆಲಸ. ಹೌದ್ರಿ. ಓಕೆ ಸರ್, ಈಗ ಯಾವ ಸೀಸನಲ್ಲಿ ನೀವು ನಾಟಿ ಮಾಡಿರತ್ತೆ? ನಾವು ಜುಲೈದಲ್ಲೇ ನಾಟಿ ಮಾಡಿದೀವಿ ರೀ. ಅದೇ ಸೀಸನಲ್ಲಿ ನಾಟಿ ಮಾಡ್ಬೇಕು? ಅದೇ ಸೀಸನ್ಲಲ್ಲೇ ನಾಟಿ ಮಾಡ್ಬೇಕಂತ ಎಲ್ಲ ಕಡೆ ಹೇಳ್ತಾರೆ ಸರ್. ಓಕೆ, ಮಳೆಗಾಲ ಇರ್ತೈತೆ, ಚೆನ್ನಾಗಿರ್ತಾವ ಗಿಡಗಳು, ನಾಟಿ ಮಾಡ್ರಿ ಅಂತ ಹೇಳ್ತಾರೆ ಸರ್. ಓಕೆ, ಈಗ ನೀವು ಕಡ್ಡಿ ನಾಟಿ ಮಾಡಿದ್ರಲ್ಲ ಸರ್? ಹೌದು ಸರ್. ಯಾವ ಆಳದಲ್ಲಿ ನಾಟಿ ಮಾಡಿದ್ದು, ಹೇಗೆ? ನಾವು 1 ಫೀಟ್ ಕುಣಿ ಮಾಡಿವಿ ರೀ. ಕುಣಿ ಮಾಡಿ 1/2 ಫೀಟ್ ಅಡಿ ತೆಗೆದಿವ್ರಿ, 1 ಫೀಟ್ ಅಗಲ ತೆಗೆದು ಅದಕ್ಕೆ ಎಂಡೆ ಗೊಬ್ಬರ ಹಾಕಿರಿ, ನಾಟಿ ಮಾಡಿದೀವಿ ರೀ. ಓಕೆ, ಅದು ಎಷ್ಟು ಉದ್ದ ಇತ್ತು ಸರ್ ನೀವು ಕಟಿಂಗ್ಸ್ ಏನು ತೊಗೊಂಬಂದ್ರಲ್ಲ? ನಾವು ಕಟಿಂಗ್ಸ್ ತಗೊಂಬಂದಾಗ ನಾವು ಸಸಿ ಪ್ಯಾಕೆಟ್ ಸಸಿ ತಗೊಂಬಂದಿದ್ರೆ ಸ್ವಲ್ಪ ಸಣ್ಣದಿರ್ತೈತೆ ರೀ. ನಾವು ಗಿಡದಲ್ಲೇ ಬ್ರಾಂಚಸ್ ಬಂದದ್ನ ಕಿತ್ತಿ ಬಂದದ್ದು ಒಂದು ಮಳ ಇತ್ತು ರೀ, 1/2 ಫೀಟ್ ತಕ್ಕನೇ ಇತ್ತು ರೀ. 1 ಫೀಟ್ 1/2 ಫೀಟ್ ಇದ್ದವ್ರಿ, ಅವನ್ನ ಸ್ವಲ್ಪ ನಾವು ಕಟಿಂಗ್ ಮಾಡ್ಕೊಂಡು ಹಚ್ಕೊಂಡಿದ್ದೀವಿ ರೀ. ಅಂದ್ರೆ 1/2 ಫೀಟ್ ಒಳಗಡೆ? 1/2 ಫೀಟ್ ಒಳಗಡೆನ ಇಟ್ಟಿವ್ರಿ. ಇಟ್ಟು ನೀವು ನೀರು ಬಿಟ್ರೆ? ಹೌದು ಹೌದು ಸರ್. ಎಲ್ಲ ಗೊಬ್ಬರಗಳನ್ನ ಏನೇನು ಕೊಟ್ಟು ಎಲ್ಲ ನೀರು ಬಿಟ್ರೆ? ಹೌದು ರೀ. ಸರ್, ಈಗ ಇದ್ರ ನೀರಿನ ವ್ಯವಸ್ಥೆಗೆ ಬಂದ್ರೆ ಸರ್, ಇದು ನೀರಿನ ವ್ಯವಸ್ಥೆಗೆ ಏನ್ ಮಾಡ್ಕೊಂಡಿದ್ರೆ? ಇದು ನಾವು ಡ್ರಿಪ್ ಮಾಡಿದೀವಿ ಸರ್. ಓಕೆ, ಬೋರ್ವೆಲ್ ಇದೆಯಾ? ಬೋರ್ವೆಲ್ ಇದೆ ಸರ್. ಎಷ್ಟು ಬೋರ್ವೆಲ್ ಇದೆ ಸರ್? ಒಂದೇ ಬೋರ್ವೆಲ್ ಇದೆ ಸರ್. ಒಂದು ಬೋರ್ವೆಲ್ಗೆ ಈಗ ಅದರಿಂದನೇ ಡ್ರಿಪ್ ಹೇಳಿ? ಹೌದು ಸರ್, ಅದರಿಂದನೇ ಡ್ರಿಪ್ ಮಾಡಿವ್ರಿ. ಇದಕ್ಕೆ ನೀರು ಯಾವಾಗ ಯಾವಾಗ ಕೊಡ್ತೀರಾ, ಯಾವ ಸಮಯದಲ್ಲಿ ಕೊಡಬೇಕು ಅನ್ನೋದು ಏನಾದರೂ ಇಂಪಾರ್ಟೆಂಟ್ ಇದೆ? ನಾವು ಯಾವ ಮಳೆಗಾಲದಲ್ಲಿ ಕಡಿಮೆ ರೀ ಕೊಡೋದು, ಮಳೆ ಆಗ್ತೈತೆ ಅಂತಂದು ಮಳೆ ಮೇಲೆ ಇದು ಮಾಡ್ತವ್ರಿ. ಉಳಿದಂತೆಲ್ಲ 3 ದಿವಸಕ್ಕೆ 4 ದಿವಸಕ್ಕೆ 1 ತಾಸು 2 ತಾಸು ಡ್ರಿಪ್ ಚಾಲೂ ಮಾಡ್ತೇವ್ರಿ. ಓಕೆ, ಬಿಸಿಲು ಜಾಸ್ತಿ ಇತ್ತಂದ್ರೆ ಸ್ವಲ್ಪ 3 ದಿವಸಕ್ಕೆ ಕೊಡ್ತೇವ್ರಿ. ಬಿಸಿಲು ಕಡಿಮೆ ಇತ್ತಂದ್ರೆ ವಾರಕ್ಕೊಂದ್ಸರಿ ಕೊಡ್ತೇವ್ರಿ. ಸರ್, ಇದಕ್ಕೆ ಗೊಬ್ಬರಗಳ ನಿರ್ವಹಣೆ ಅಂತ ಬಂದ್ರೆ ಏನೇನು ಗೊಬ್ಬರಗಳನ್ನ ಹಾಕ್ತೀರಾ ಸರ್? ನಾವು ಗಿಡ ಬೆಳವಣಿಗೆಗೆ ಅಂತಂದು 20-20 ಹಾಕ್ತೇವ್ರಿ. ಹೂವು ಬಂದ ಹಂತದಲ್ಲಿ 10-26 ಹಾಕ್ತಿದ್ದೀವ್ರಿ. ಸ್ವಲ್ಪ ನಡುವಂತರಲ್ಲೇ ಸ್ಪ್ರೇ ಮಾಡೋ ಹೊತ್ತಿನಾಗ 1261 ಅಂತಂದು ಒಂದು ಇದು ಮಾಡ್ತವ್ರಿ. ಓಕೆ, ಸ್ಪ್ರೇ ಸ್ಪ್ರೇ ಮಾಡ್ತವ್ರಿ. ಈಗ ರಸಗೊಬ್ಬರ ಏನಾದರೂ ಮಾಡ್ತೀರಾ ಡ್ರಿಪ್ ಮುಖಾಂತರ ಹಾಕೋದು? ಡ್ರಿಪ್ ಮುಖಾಂತರನ ಮಾಡ್ತವ್ರಿ ಸರ್. ಅದು 12-61 ಅಂತಂದು ಡ್ರಿಪ್ಗೆ ಏನೋ ಬಿಡ್ತವ್ರಿ, ಆಮೇಲೆ ಸ್ಪ್ರೇನು ಮಾಡ್ಕೊಂತವ್ರಿ. ಆಮೇಲೆ ಇದರಲ್ಲಿ 3 ಬರ್ತಾವಲ್ಲ ಸರ್, ವಾಟರ್ ಸಾಲಿಬರು, ಈಗ 13-045 12-61 ಸ್ವಲ್ಪ ಹೆಚ್ಚಾಗಿ ಯೂಸ್ ಮಾಡ್ತವ್ರಿ. ಹೂ ಆಡೋ ಸಂದರ್ಭದಲ್ಲಿ ಏನಾದರೂ ಈ ಪೊಟಾಷಿಯಂಶ ಜಾಸ್ತಿ ಕೊಡೋದು ಆ ರೀತಿ ಏನಾದರೂ ಮಾಡ್ತೀರಾ? ನಾವು ಪೊಟಾಷಿಯಂಶ ಮೊದಲು ನಮಗೆ ಮಾಹಿತಿ ಇದ್ದಲ್ಲ ರೀ, ಪೊಟಾಸ್ ವೀರ್ಯ ಕೊಡಬಾರ್ದಂತ ಹೇಳ್ತಿದ್ದಾರೆ. ವೇಣುಗೋಪಾಲ್ ಸರ್ ಅಂತಂದು ಅವರು ಯೂಟ್ಯೂಬ್ ಚಾನಲ್ ನೋಡಿದ್ದೀವ್ರಿ, ನಾವು ಆ ಕಡೆ ಅವ್ರ ಕಡೆ ಹೋದಾಗ ಅವ್ರನ್ನ ಭೇಟಿಯಾದೀವಿ ರೀ. ಅವರು ಇದನ್ನ ಹೇಳಿದ್ರು ಸರ್, ವೀರ್ಯ 2 ಚೀಲ 2 ಚೀಲ ವೀರ್ಯ
2 ಚೀಲ ವೀರ್ಯಾ 1 ಚೀಲ ಅಮೋನಿಯಾ ಪೊಟ್ಯಾಶ್ ರೀ MOP SSP ಅಂತ ಸೂಪರ್ ಫಾಸ್ಫೇಟ್ 3 ಕಲಿಸಿ ನೀವು ಗಿಡಗಳಿಗೆ ಹಾಕ್ರ ಅದರಿಂದ ಚೆನ್ನಾಗಿ ಬರ್ತ ಅಂತ ಹೇಳಿದ್ರು ಸರ್ ಅವರು ಹೇಳ್ತಾರನ ಮಾಡಿದಾಗಲಿಂದ ಸ್ವಲ್ಪ ಚೆನ್ನಾಗಿ ಆಗಿತ್ರಿ ಚೆನ್ನಾಗಿ ಆಗಿತ್ರಿ ಅದು ಬಿಟ್ರೆ ಈ ಸಾವಯವ ಗೊಬ್ಬರಗಳು ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಕೊಟ್ಟಿಗೆ ಗೊಬ್ಬರ 6 ತಿಂಗಳಿಗೆ ಒಂದ್ಸಲ ಹಾಕೇ ಹಾಕ್ತವ್ರಿ ನಿಮ್ದೇ ಹಸು ನಮ್ದೇ ಹಸು ಇದ್ದರೆ ನಾವು ಮಾಡ್ತವ್ರಿ ಕೊಟ್ಟಿಗೆ ಗೊಬ್ಬರನ ಹಾಕ್ತವ್ರಿ ಕೊಟ್ಟಿಗೆ ಗೊಬ್ಬರ ಹಾಕ್ತಾರೆ ಅದು ಬಿಟ್ಟರೆ ಕುರಿ ಗೊಬ್ಬರ ಆ ರೀತಿ ಕುರಿ ಗೊಬ್ಬರ ಹಾಕೋದು ಕಡಿಮೆ ರೀ ಸರ್ ಕುರಿ ಗೊಬ್ಬರ ಖರೀದಿ ಮಾಡ್ಬೇಕಾಗತ್ತೆ ನಮ್ದ ಎಂಡೆ ಗೊಬ್ಬರ ಐತಲ್ಲ ಅಂತ ನಮ್ದ ಯೂಸ್ ಮಾಡೋದ ಜಾಸ್ತಿ ರೀ ಜಾಸ್ತಿ ಹೌದ್ರಿ ಈಗ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ಸರ್ ಈ ಕಳೆ ನಿರ್ವಹಣೆಗೆ ಈ ಹೊದಿಕೆ ಶೀಟಿಗೆ ಹೋಗ್ತಾರೆ ಸರ್ ಶೀಟಿಗೆ ಹೋಗ್ತಾರೆ ಸರ್ ಶೀಟಿಂದ ನಮಗೆ ಅನುಭವ ಇಲ್ಲರಿ ನಾವು ಅನುಭವ ಇಲ್ಲದಕ್ಕೆ ಇದನ್ನ ಮಾಡಕ್ಕೆ ಹಚ್ಚಿದ್ದೀವಿ ರೀ ಓಕೆ ಆ ಸೀಟಿನ ನಿಮ್ಗೆ ಫಸ್ಟ್ ಇದೆ ಎಕ್ಸ್ಪೀರಿಯನ್ಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೌದು ಸರ್ ಹಾಗಾಗಿ ಈಗ ಅಷ್ಟೊಂದು ಮುಂದೆ ಹೋಗ್ತಾ ಹೋಗ್ತಾ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಆದಂಗೆಲ್ಲ ಮಾಡ್ಕೊಂತೀವಿ ಸರ್ ಸರ್ ಇದರಲ್ಲಿ ರೋಗ ಕೀಟಗಳ ಸಮಸ್ಯೆ ಯಾವುದ್ಯಾವುದು ಸರ್ ಸರ್ ಮೊಗ್ಗ ಕೊರಕ ಒಂದು ಬರ್ತಾರೆ ಸರ್ ಕಾಕಡಕ್ಕೆ ಅದು ಒಂದು ಬಿಟ್ಟರೆ ಬೇರೆ ಏನು ಬರಲ್ಲ ಸರ್ ಈ ಕಾಕಡಕ್ಕೆ ಕಾಕಡಕ್ಕೆ ಸರ್ ಓಕೆ ಈ ಆ ಮೊಗ್ಗು ಕೊರಕಕ್ಕೆ ಏನು ಮಾಡ್ತೀರಾ ಸರ್ ಅದು ಯಾವ ಸಂದರ್ಭದಲ್ಲಿ ಜಾಸ್ತಿ ಕಾಣಿಸ್ಕೊಳುತ್ತೆ ಸರ್ ಯಾವ ಸಂದರ್ಭ ಅಂದರೆ ಇದು ಈಗ ಈ ತರ ಗಂಟು ಬರ್ತಾ ಇದ್ರೆ ಈ ಗಂಟು ಬಂದಾಗ ಇದ್ರ ಕರ ಕಂಡಾಗ ಅದಕ್ಕೆ ನಾವು ಸ್ಪ್ರೇ ಮಾಡ್ತೀವ್ರಿ ಕ್ಲೋರಿಪಾಸ್ ಅಂತಂದು ಅದನ್ನ ಮಾಡ್ತೀವ್ರಿ 50 ಕೋರಬಾನ್ ಅಂತಂದು ಅದು ಒಂದು ಯೂಸ್ ಮಾಡ್ತೀವ್ರಿ ಮೊಗ್ಗು ಕೊರಕಕ್ಕೆ ಆಮೇಲೆ ನಮಗೆ ಗ್ರೋತ್ ಆಗಿ ಕಾಪು ಬರ್ಬೇಕಂದ್ರೆ ಮ್ಯಾಜಿಕ್ ಫ್ಲವರ್ ಅಂತಂದು ಮೊನ್ನೆ ಒಬ್ರು ಹೇಳಿದಾರೆ ಸ್ವಲ್ಪ ಮ್ಯಾಜಿಕ್ ಫ್ಲವರ್ನ ಜಾಸ್ತಿ ಯೂಸ್ ಮಾಡ್ತೀವ್ರಿ ಜಾಸ್ತಿ ಯೂಸ್ ಮಾಡಿ ಹೌದ್ರಿ ಫ್ಲವರಿಗೆ ಮ್ಯಾಜಿಕ್ ಫ್ಲವರ್ ಯೂಸ್ ಮಾಡ್ತೀರಾ ಹೌದ್ರಿ ಮೊಗ್ಗು ಕೊರಕಕ್ಕೆ ಮಾಮೂಲಿ ಒಂದು ಕೋರಬಾನ್ 50 ರೀ ಕ್ಲೋರೋಪ್ಲಸ್ ಇದು ಮಾಡ್ತಾರೆ ಕ್ಲೋರೋಫೈರಿಪಸ್ ಕೊರಬಾನ್ 50 ಅದನ್ನ ಯೂಸ್ ಮಾಡಿ ಕಂಟ್ರೋಲ್ ಮಾಡಿ ಅದರಲ್ಲಿ ಕಂಟ್ರೋಲ್ ಆಗುತ್ತೆ ಆಗುತ್ತೆ ಸರ್ ಸರ್ ಈಗ ಅದು ಸೀಸನ್ ವೈಸ್ ಪೆಸ್ಟ್ ಅಂದರೆ ಅದು ಕಾಯಿ ಕೊರಕ ಇದು ಮೊಗ್ಗು ಕೊರಕ ಬರೋದು ಅದು ಸ್ವಲ್ಪ ವಾತಾವರಣ ಮೋಡ ಕವಿದ ವಾತಾವರಣ ಇದ್ರೆ ಜಾಸ್ತಿ ಬರ್ತಾರೆ ಮೋಡ ಕರಣ ವಾತಾವರಣ ಇದ್ರೆ ಬರುತ್ತೆ ಬಿಸಿಲಲ್ಲಿ ಇಂಥ ಬಿಸಿಲಲ್ಲಿ ಕಡಿಮೆ ರೀ ಭಾಳ ಕಡಿಮೆ ಭಾಳ ಕಡಿಮೆ ರೀ ಓಕೆ ಸರ್ ಕಾಕಡ ಮಲ್ಲಿಗೆ ಅಂತ ಏನು ಹೇಳ್ತೀವಲ್ಲ ಸರ್ ಇದರಲ್ಲೇ ಮತ್ತೆ ತಳಿ ಬರ್ತವೆ ಸರ್ ಆ ತಳಿ ಹೆಸರು ಹೇಳಿದ್ರ ಅಥವಾ ಬರೀ ಕಾಕಡ ಮಲ್ಲಿಗೆ ಕಾಕಡ ಮಲ್ಲಿಗೆ ಅಂತ ಕೊಟ್ಟಾರ ಸರ್ ನಮಗೆ ತಳಿ ಹೆಸರು ಹೇಳಿಲ್ರಿ ಅವರು ಕಾಕಡ ಮಲ್ಲಿಗೆ ಅಂತಾನೆ ಹೌದೌದು ಸರ್ ಓಕೆ ಸರ್ ಸರ್ ಈಗ ಇದರಲ್ಲಿ ಸಾಮಾನ್ಯ ನಿರ್ವಹಣೆ ಅಂತ ಬಂದ್ರೆ ಸರ್ ಈಗ ನೀವು ನಾಟಿ ಮಾಡ್ತೀರಾ ಇದಕ್ಕೆ ಆಕಾರ ಕೊಡೋದು ಆ ರೀತಿ ಏನಾದರೂ ಇದೆಯಾ ಇಲ್ಲ ಸರ್ ಏನು ಆಕಾರ ಕೊಡೋದು ಏನಿಲ್ಲ ಸರ್ ಅಂದ್ರೆ ವರ್ಷಕ್ಕೆ ಒಂದ್ಸಲ ಗಿಡ ಜಾಸ್ತಿ ಹರಡ್ಕೊಂಡ್ರೆ ಎಲ್ಲ ಗಿಡ ಕೂಡ್ಕೊಳಕತ್ರೆ ಮಾರ್ಚ್ ಏಪ್ರಿಲ್ ಕಟಿಂಗ್ ಮಾಡ್ತೀವ್ರಿ ಮಾರ್ಚು ಮತ್ತೆ ಏಪ್ರಿಲ್ ಏಪ್ರಿಲಲ್ಲಿ ಎರಡರ ನಡುವೆನೆ ಕಟ್ ಮಾಡಿಬಿಟ್ಟಿರ್ತೀವ್ರಿ ಅಂದ್ರೆ ಅವಾಗ ಕಟ್ ಮಾಡಿದಾರೆ ಮುಂದೆ ನಮಗೆ ಮೊರಮ್ ಇರ್ತಾರೆ ಆ ಮೊರಮ್ಗೆ ಹೂವು ಬೇಕಲ್ರಿ ಅದ್ರ ಸಲುವಾಗಿ ಮಾರ್ಚ್ ಏಪ್ರಿಲ್ ಅಂದ್ರೆ ಆ ಎರಡು ತಿಂಗಳಲ್ಲಿ ಇದು ಸ್ವಲ್ಪ ಗ್ಯಾಪ್ ಇರುತ್ತೆ ಹೌದು ಸರ್ ಬಾಕಿ ವರ್ಷ ಪೂರ್ತಿ ಎಲ್ಲ ಇದು ಮೂಮೆಂಟಲ್ಲಿ ಹೋಗ್ತಾ ಇರುತ್ತೆ ಸರ್ ಸರಿ ಸರ್ ಈಗ ನೀವು ನಾಟಿ ಮಾಡಿದ್ರಿ ಸರ್ ಇದು ನಾಟಿ ಮಾಡಿದ್ಮೇಲೆ ಎಷ್ಟು ತಿಂಗಳಿಗೆ ಇದು ಹೂ ಬರಕ್ಕೆ ಸ್ಟಾರ್ಟ್ ಆಯ್ತು ನಮಗೆ ಇದು ಹೂ ಬಿಡೋದ ಲಕ್ಷಣ ಹೆಂಗೆ ಸರ್ ಇದು ಹೂ ಬಿಡೋ ಲಕ್ಷಣ ಅಂದ್ರೆ ಗಿಡ ಗ್ರೋತ್ ಆಗಿ ಬಂದಂಗಲ್ಲ ಸೈಡಸ್ ಈ ತರ ಬರ್ತಾ ಇದೆ ಸರ್ ಈ ತರ ಬಂದಾಗ ಹೂ ಬರೋದು ಇದರಲ್ಲೇ ಸರ್ ಓಕೆ ಸೈಡ್ ಇಂದ ಮೊಗ್ಗು ಬರುತ್ತೆ ಹೌದು ಸರ್ ಸೈಡ್ ಇಂದ ಈಗ ಒಂದು ಹೂ ಬಂದಿದೆ ಸರ್ ಇವಾಗ ಹ್ಞೂ ಅದನ್ನ ಕಟ್ ಮಾಡಿಬಿಟ್ರೆ ಸೈಡ್ ಇಂದ ಮತ್ತೊಂದು ಹೂ ಬರುತ್ತಾ ಬರಲ್ಲ ಸರ್ ಆ ರೀತಿ ಇಲ್ಲ ಆ ರೀತಿ ಇಲ್ಲ ಸರ್ ಓಕೆ ಅದು ಅದೇ ಬರುತ್ತೆ ಒಂದು ರೀತಿಯಿಂದ ಈ ಗಂಟು ಏನೋ ಇರ್ತಲ್ರಿ ಈ ಗಂಟಿನಲ್ಲಿ ಒಂದು 100 ಹೂವು ಬರ್ತಾ ಇರ್ತಾರೆ ಫಸ್ಟ್ ಗಂಟು ಬರುತ್ತೆ ಹೌದು ಸರ್ ಗಂಟರಿಂದ ಒಂದು 100 ಹೂವು ಬರ್ತಾರೆ ಆದ್ರೆ ದಿವಸ 2-3 ಸಿಗ್ತಾ ಇದಾವ್ರಿ ಓಕೆ 2-3 ಸಿಗ್ತಾ ಇದೆ ಹೌದು ಸರ್ ಇವಾಗ ದಿವಸ ನಿಮ್ಮ ಇಷ್ಟು ಗಿಡಗಳಿಂದ ಸರ್ ಹ್ಞೂ ಎಷ್ಟು ನೀವು ಕಟಾವು ಮಾಡ್ತಾ ಇದೀರ ನಾವು 6 KG ತನಕ ಕಟಾವು ಮಾಡಿದೀವ್ರಿ ಓಕೆ ಅಂದ್ರೆ 300 ಗಿಡಗಳಿಂದ ಒಂದು 220 ಗಿಡದಿಂದ 6 KG ಹೂವು ಕಟಾವು ಮಾಡಿದೀವಿ 220 ಒಂದು 6 KG ಕಟಾವು ಮಾಡ್ತಾ ಹೌದು ಸರ್ ಮ್ಯಾಕ್ಸಿಮಮ್ ಅಷ್ಟು ಬಂದಿದೆ ಹೌದು ಸರ್ ಕಡಿಮೆ ಅಂದ್ರೆ ಕಡಿಮೆ ಅಂದ್ರೆ 1 KG ಬರತಕ್ಕನ ಇರ್ತೈತ್ರಿ 1 KG ಒಂದು KG 6 KG ತನಕ ನಾವು ಹೂವು ಬಿಡಿಸ್ತಾ ಇದ್ದೀವಿ ಹೂವು ಬಿಡಿಸ್ತಾ ಇದ್ದೀವಿ ಹೌದ್ರಿ ಈಗ ನೀವು ನಾಟಿ ಮಾಡಿದ ಎಷ್ಟು ತಿಂಗಳಿಗೆ ಇದು ಹೂವು ಸ್ಟಾರ್ಟ್ ಆಯ್ತು ಸರ್ 6 ತಿಂಗಳ ಮೇಲೆ ಸ್ಟಾರ್ಟ್ ಆಗಿದ್ದಾರೆ 6 ತಿಂಗಳಿಂದ ಸ್ಲೋ ಆಗಿ ಸ್ಟಾರ್ಟ್ ಆಗಿದೆ ಹೌದು ಹೌದ್ರಿ ಸರ್ ಫಸ್ಟಿಗೆ ಒಂದು ಸ್ವಲ್ಪ ಇಳುವರಿ ಕಡಿಮೆ ಇರುತ್ತೆ 8-9 ತಿಂಗಳಿಗೆ ಚಲೋ ಬರ್ತಾರೆ ಹೂವು 8-9 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಫುಲ್ ರೈಸ್ ಆಗುತ್ತೆ ಫುಲ್ ರೈಸ್ ಆಗುತ್ತೆ ಹೌದ್ರಿ ಸರ್ ಈಗ ನೀವು ಹೇಳಿದ್ರೆ ಈ ಮಾರ್ಚ್ ಮತ್ತೆ ಏಪ್ರಿಲ್ ಅಲ್ಲಿ ಗ್ಯಾಪ್ ಇರುತ್ತೆ ಬಾಕಿ ಎಲ್ಲ ಸಂದರ್ಭದಲ್ಲಿ ಇದು ಸೀಸನಲ್ ಮೂವ್ಮೆಂಟ್ ಆಗ್ತಾರೆ ಹೌದು ಸರ್ ಎವರೇಜ್ ಏನ್ ದರ ಸಿಗುತ್ತೆ ಸರ್ ನಮ್ಮ ಮಾರ್ಕೆಟ್ ಅಲ್ಲಿ ಸರ್ ಮಾರ್ಕೆಟ್ ಹೀಗೆ ಓಡತಂತ ಯಾರಿಗೆ ನಿಲ್ಕಿಲ್ಲ ಸರ್ ಈ ಹಬ್ಬಗಳಲ್ಲಿ ಜಾಸ್ತಿ ಹಬ್ಬ ಮೊಹರಂನಲ್ಲಿ ನಮಗೆ ಜಾಸ್ತಿ ಅಮೌಂಟ್ ನೋಡಿದೀವ್ರಿ 1200 ಒಂದು ದಿವಸ ಮಾರತ್ರೆ 800 ಒಂದು ದಿವಸ ಮಾರತ್ರೆ ಕೆಜಿ ಉಳಿಕೆದ ಹೌದು ಕೆಜಿ ಸರ್ ಉಳಿಕೆದಂತೆ 300-400 ರೂಪಾಯಿನೂ ಮಾರ್ತವ್ರಿ ಲಾಸ್ಟ್ ಮೂಮೆಂಟ್ನಲ್ಲಿ ಆಷಾಢ ಮಾಸದಾಗ 50-60 ರೂಪಾಯಿನೂ ಸಿಕ್ಕೈತ್ರಿ ಸಿಕ್ಕೈತೆ ಹೌದು ಸರ್ ಸರ್ ಈಗ ಎವರೇಜ್ ಅಂತ ತೊಗೊಂಡಾಗ
ಈ 220 ಗಿಡಗಳಿಂದ ದಿನ ಲೆಕ್ಕನ ದಿನ ಹೌದೌದು ಸರ್ ದಿನ ದಿನ ಬಿಡಿಸ್ತಾ ಇರ್ಬೇಕ್ರಿ ದಿನ ಬಿಡಿಸ್ತಾ ಇರ್ಬೇಕು ದಿನ ಬಿಡಿಸಿದ್ರೆ ಅದು ಹೂವನ ವೇಸ್ಟ್ ರೀ ವೇಸ್ಟ್ ಹೌದು ಸರ್ ಸರ್ ಈಗ ಎಷ್ಟು ಬರುತ್ತೆ ಸರ್ ಈಗ ದಿನ ಅದೇ ಎವರೇಜ್ ಒಂದು ವರ್ಷಕ್ಕೆ ಅಂತ ಒಂದು ವರ್ಷ ಬೇಡ 10 ತಿಂಗಳು ತಗೊಳ್ಳೋಣ ಆ 2 ತಿಂಗಳು ಮಾರ್ಚ್ ಏಪ್ರಿಲ್ ಗ್ಯಾಪ್ ಬಿಟ್ಟು ಹ್ಞೂ 10 ತಿಂಗಳು ತಗೊಂಡಾಗ ಎಷ್ಟು ದಿನದ ಲೆಕ್ಕ ಹಿಡಿದ್ರೆ ಎಷ್ಟಾಗುತ್ತೆ ಅದು ನಮಗೆ ಒಂದು ತಿಂಗಳ ಪೇಮೆಂಟ್ ಕೊಡ್ತಾರೆ ಸುಗಂಧರಾಜ ಮತ್ತು ಚೆಂಡು ಹೂವು ಮತ್ತು ಕಾಕಡ ಮಲ್ಲಿಗೆಗೆ ಸೀಜ ಚಲೋ ಹೂವು ಬಂತಂದ್ರೆ 20-25 ಸಾವಿರನು ಕೊಟ್ಟನ್ರಿ ಓಕೆ 10 ದಿವಸಕ್ಕೆ 10,000 ರೂಪಾಯಿನು ಕೊಟ್ಟನ್ರಿ ಓಕೆ ನಮಗೆ ಯಾವ ಥರನೂ ಅನುಕೂಲ ಆಗಿದೆ ರೀ ಓಕೆ ಬರೀ ಮಲ್ಲಿಗೆ ಈ ಕಾಕಡದಲ್ಲಿನೇ ನಿಮಗೆ 20-30 ಸಾವಿರ ಬರುತ್ತೆ ಬಂದೈತೆ ರೀ ಸರ್ ತಿಂಗಳಿಗೆ ಬರೀ 220 ಗಿಡಗಳಿಂದನೇ ಅಷ್ಟು ಹೌದೌದು ಸರ್ ಬಂದೈತೆ ರೀ ಓಕೆ ಸರ್ ಸರ್ ನೀವು ಇಷ್ಟೊತ್ತು ನಮಗೆ ಯಾವ ರೀತಿ ಒಂದು ಈ ಕಾಕಡ ಮಲ್ಲಿಗೆ ಬೆಳೆದು ಅದರಲ್ಲಿ ಯಾವ ರೀತಿ ಒಂದು ಆರ್ಥಿಕತೆಯನ್ನು ನೀವು ಕಂಡುಕೊಳ್ತಾ ಇದ್ದೀರಾ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್ ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬಿರುವುದು ಧನ್ಯವಾದಗಳು ವೀಕ್ಷಕರೇ ಇಷ್ಟೊತ್ತು ನಮಗೆ ಶ್ರೀ ಶರಣಪ್ಪ ಕಟಂಬ್ಲಿ ಅವರು ಹೇಳ್ತಾ ಇದ್ರು ಈ ಕಾಕಡ ಮಲ್ಲಿಗೆ ಹೋಲಿಕೆ ಮಾಡಿದ್ರೆ ಭತ್ತದ ಬೆಳೆಯನ್ನು ಭತ್ತದ ಬೆಳೆಯಲ್ಲಿ ಕೆಲಸನೂ ಕಡಿಮೆ ಮತ್ತು ದುಡ್ಡು ಕಡಿಮೆ ಬರುತ್ತೆ ಮತ್ತು ಅದು ಒಂದು ಸೀಸನ್ ಬೆಳೆಯಾಗಿ ಅಷ್ಟೇ ನಮಗೆ ಅದು ಸಿಗುತ್ತೆ ಈ ಮಲ್ಲಿಗೆ ಎಲ್ಲಾದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಬಟ್ ನಮಗೆ ದಿನನಿತ್ಯದ ಆದಾಯ ಸಿಗುತ್ತೆ ಅದಲ್ಲದೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಮಾಡಿರೋದ್ರಿಂದ ಒಂದು ಅರ್ಧ ದಿನ ಕೂಡ ನಮಗೆ ಇದರಲ್ಲಿ ಅಂದರೆ ಟೈಮ್ ಸಿಗುತ್ತೆ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ನಾವು ಒಟ್ಟಾರೆಯಾಗಿ ಈ ಕಾಕಡ ಮಲ್ಲಿಗೆಯಿಂದ ನಮಗೆ ಪಾಕೆಟ್ ಮನಿ ಥರ ಒಂದು ತಿಂಗಳ ನನಗೆ ಒಂದು 30-40 ಸಾವಿರದವರೆಗೂ ಆದಾಯ ಬರ್ತಿದೆ ಬರೀ 220 ಗಿಡಗಳಲ್ಲಿ ಮಾತ್ರ ಅಂತ ಹೇಳ್ತಾ ಇದ್ರು ಮುಂದೆ ಇನ್ನೂ ಹೆಚ್ಚಿಗೆ ಮಾಡೋಣ ಏನಾದರೂ ಆಳುಗಳ ಸಿಕ್ಕರೆ ಅದನ್ನು ಕೂಡ ಹೆಚ್ಚಿಗೆ ಮಾಡೋಣ ಅಂತ ಕೂಡ ಹೇಳ್ತಾ ಇದ್ರು ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಹಾಗೂ ಇವರ ಸಂಪರ್ಕ ಕೊಟ್ಟಂತಹ ಶ್ರೀ ಸಿದ್ದನಗೌಡ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಕಂತಿನಲ್ಲಿ ನಾವು ಇವ್ರದೇ ಒಂದು ಸುಗಂಧರಾಜ ಬೆಳೆ ಕೂಡ ನಾವು ಒಂದು ಸಂದರ್ಶನ ಮಾಡೋದಿದೆ ಆ ಕಾರ್ಯಕ್ರಮವನ್ನು ಕೂಡ ನಿರೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ